ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾಸ್ ಕಿಚನ್. ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮದರ್ಸ್ ಡೇ, ಆದ್ರಿಂದ ಮದರ್ಸ್ ಡೇ ಆಗಿರೋದ್ರಿಂದ ಸ್ವಲ್ಪ ಸೋಂಬೇರಿ ತರ ಇವತ್ತೆಲ್ಲ ಆರಾಮಾಗಿ ಮಲ್ಕೊಂಡಿದ್ದು. ಸೊ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಕಷ್ಟಾರ ಚತುರ್ಥಿ ಇವತ್ತು, ಆದ್ರಿಂದ ಸಂಜೆ ಪೂಜೆ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಇವಾಗ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸ ಆಯ್ತು. ಸೊ ಇವಾಗ ನಿಮ್ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ತುಂಬಾ ಸ್ವಲ್ಪ ಚಿಕ್ಕದಾಗೆ ಇರುತ್ತೆ, ಅಂದ್ರೆ ಸಂಜೆ ಬ್ಲಾಗ್ ಮಾತ್ರ ಮಾಡ್ತಾ ಇದ್ದೀನಿ ಈವ್ನಿಂಗ್ ಬ್ಲಾಗ್. ಮತ್ತೆ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಸರ್ಪ್ರೈಸ್ ಅಂತ ಎಲ್ಲ ಏನಿಲ್ಲ, ಸಿಂಪಲ್ ಆಗಿದೆ. ಆದ್ರೆ ಮದರ್ಸ್ ಡೇ ಅನ್ನೋದಕ್ಕಿಂತ ನನ್ಗೆ ರಕ್ಷಿತ್ ಒಬ್ಬನೇ ಮಗ ಅಲ್ಲ, ಇಬ್ರು ಮಕ್ಕಳು. ಯಾರ್ಯಾರು ಅಂತ ಅನ್ಕೊಂತೀರಾ? ನನ್ಗೆ ಹಸ್ಬೆಂಡ್ ಒಂದ್ ಮಗು, ರಕ್ಷಿತ್ ಒಬ್ಬ ಮಗು, ಇಬ್ರು ಮಕ್ಕಳು. ಅವ್ರ ಪತಿದೇವ್ರಾದ್ರೂ ಮಗು ತರಾನೆ ಅಲ್ವಾ ಮನೆಯಲ್ಲಿ. ಸೊ ನಾನು, ನನ್ನ ಹಸ್ಬೆಂಡ್, ನನ್ನ ಮಗು. ಆದ್ರೆ ನಮ್ಮನೇಲಿ ಹೇಗೆ ಅಂತ ಹೇಳಿದ್ರೆ, ರಕ್ಷಿತ್ಗೆ ನಾನು ನನ್ನ ಮಗ, ಸಾರಿ, ರಕ್ಷಿತ್ಗೆ ನನ್ನ ಹಸ್ಬೆಂಡ್, ನಾನು, ಇಬ್ರು ಮಕ್ಕಳು. ನನ್ನ ಹಸ್ಬೆಂಡ್ಗೆ ನಾನು ಮತ್ತೆ ರಕ್ಷಿತ್ ಮಗು, ನನ್ಗೆ ರಕ್ಷಿತ್ ಮತ್ತೆ ನನ್ನ ಹಸ್ಬೆಂಡ್ ಮಗು ಮಕ್ಕಳು, ಹೀಗೆ ಎರಡು ಮಕ್ಕಳು ನನಗೆ. ಇವತ್ತು ಅವ್ರು ನನಗೇನು ಸ್ಪೆಷಲ್ ಕೊಡೋದೇನು ಬೇಡ, ನಾನೇ ಇವತ್ತು ಅವ್ರಿಗೆ ಏನಾದ್ರು ಒಂದು ಸ್ವೀಟ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಸ್ವೀಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟಾಗಿ ಕೂಡ ಮಾಡ್ಬೋದು. ಸೊ ಬನ್ನಿ, ಅಡುಗೆ ಮನೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ತುಂಬ ವಿವರ್ಸ್ ಕೇಳ್ತಾ ಇದ್ರಿ, ನಿಮ್ಮ ಮಂಗಲ್ ಹೆಸರ ಚೆನ್ನಾಗಿದೆ, ಅದು ತೋರಿಸಿ ಒಂದ್ಸರಿ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದಾಗಲೇ ಒಂದು 3 ಇಯರ್ಸ್ ಆಯಿತು ಮಾಡಿಸಿ. ಇದು ನಮ್ಮೂರಲ್ಲಿ ಮಾಡಿಸಿದ್ದು, ಭದ್ರಾವತಿನಲ್ಲಿ ಮಾಡಿಸಿದ್ದು. ಇದು ಎಷ್ಟು 13 ಗ್ರಾಮ್ ಇದೆ, ಮತ್ತು ಪ್ಲಸ್ ಇದು ತಾಳಿ 1 ಗ್ರಾಮ್ ಇದೆ ಅನಿಸುತ್ತೆ. ಸೊ ತಂತಿನೂ ಅಷ್ಟೇ ಚಿನ್ನದ್ದು. ಇದೆಲ್ಲ ಸೇರಿ ಒಂದು 14 ಗ್ರಾಮ್ ಇದೆ ಅಂತ ಅನ್ಕೊತೀನಿ. ಸಿಂಪಲಾಗಿ ಬೇಕು ನನಗೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೆ. ತುಂಬ ವ್ಯೂವರ್ಸ್ ಕೇಳ್ತಾ ಇದ್ರಿ ನಮಗೆ ಚೆನ್ನಾಗಿದೆ ಸರ. ಸೊ ಇದು ಹೇಗೆ ಅಂದರೆ, ಹಾಫ್ ಪ್ಲೇನ್ ಚಿನ್ನದ ಚೈನ್ ಬರುತ್ತೆ, ಇನ್ನೊಂದು ಹಾಫ್ ಈ ಥರ ಕರಿಮಣಿ ಬರುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಇದು ಮಾಡಿಸ್ಕೊಬೇಕಂತ ಹೇಳ್ಬಿಟ್ಟು ಅದಕ್ಕೆ ಮಾಡಿಸ್ಕೊಂಡೆ. ಮತ್ತು ಇವತ್ತಿನ ನೆನ್ನೆ ವ್ಲಾಗ್ನಲ್ಲಿ ನಾನು ಮದರ್ಸ್ ಡೇದು ಎಲ್ಲರ ಅಂದರೆ ನನ್ನ ಸಬ್ಸ್ಕ್ರೈಬರ್ಸು ಫೋಟೋಸ್, ಅವ್ರ ಅಮ್ಮಂದಿರ್ದು ಮತ್ತು ಅವರು ಅವ್ರ ಮಗು ಇರೋ ಫೋಟೋಸ್ ಎಲ್ಲ ನನಗೆ ಸೆಂಡ್ ಮಾಡಿದ್ರು. ಅದನ್ನು ನಾನು ವ್ಲಾಗಲ್ಲಿ ಆ್ಯಡ್ ಮಾಡಿ ಫೋಟೋಸ್ನ ಹಾಕಿದ್ದೀನಿ. ತುಂಬ ಎಲ್ಲ ಅಂದರೆ ಅಮ್ಮಂದಿರು ಖುಷಿ ಪಟ್ಟಿದ್ದೀರಾ, ಮತ್ತು ಆ ಫೋಟೋ ನೋಡಿ ನನ್ನ ವ್ಲಾಗಲ್ಲಿ ನನಗೂ ತುಂಬ ಖುಷಿ ಆಯಿತು. ಮತ್ತೆ 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 ಅನ್ನೋದೇ ಬರ್ತಾ ಇದೆ ಪದೇ ಪದೇ. ಮತ್ತೆ ಇನ್ನೊಂದು ಏನು ಹೇಳ್ಬೇಕು ಅನ್ಕೊಂಡೆ ಅಂದ್ರೆ, ಆ ಫೋಟೋನಲ್ಲಿ ಸ್ಟಾರ್ಟಿಂಗ್ಗೆ ಆ್ಯಡ್ ಮಾಡಿದ್ದೆ ಪಾಪು ಫೋಟೋ, ಅಂದ್ರೆ ರಕ್ಷಿತ್ ಜೊತೆ ಇನ್ನೊಂದು ಪಾಪು. ಆ ಪಾಪು ಬಂದು ನನ್ನ ಮಗು ಅಲ್ಲ, ಹೆಣ್ಮಗು, ನನ್ನ ಬ್ರದರ್ ಮಗು, ಅಂದ್ರೆ ನನ್ನ ಅಣ್ಣನ ಮಗು ಅದು. ಸೊ ಅವಳು ನನ್ನ ಮಗಳ ಥರನೇ ನನ್ಗೆ ಅವಳಂದ್ರೆ ತುಂಬ ಇಷ್ಟ. ಧನಶ್ರೀ ಅಂದ್ಬಿಟ್ಟು, ಧನಶ್ರೀ ಗೌಡ ಅವಳ ಹೆಸರು. ಅವಳು ನನ್ನ ಮುದ್ದು, ನನ್ನ ಜೀವ ಅವಳು. ಅವಳಂದ್ರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಓಕೆ ಫ್ರೆಂಡ್ಸ್, ತುಂಬ ಎಮೋಷ್ನಲ್ ಆಗ್ಬಿಟ್ಟೆ. ಸೊ ಅವಳಂದ್ರೆ ನಂಗೆ ತುಂಬ ಇಷ್ಟ, ನನ್ನ ಜೀವ ಅಂತಾನೆ ಹೇಳ್ಬೋದು ಅವಳು. ಸೊ ಸ್ವಲ್ಪ ದೂರ ಇದ್ದಾಳೆ, ಆದ್ರೆ ಅವಳ ಮೇಲೆ ನನ್ಗೆ ಪ್ರೀತಿ ಎನಿ ಟೈಮ್, ನಮ್ಮ ಫ್ಯಾಮಿಲಿ ಎಲ್ಲರು ಅವಳ ಮೇಲೆ ಪ್ರೀತಿ ಇದ್ದೇ ಇರತ್ತೆ ಎನಿ ಟೈಮ್. ಓಕೆ, ಇವತ್ತು ಅದಕ್ಕೆ ನೆನಪಾಯ್ತು. ಓಕೆ, ಅವಳೆಲ್ಲಿದ್ರು ಚೆನ್ನಾಗಿರ್ಲಿ. ಸೊ ಅವಳ ಬರ್ತಡೆಗೆ ವಿಶ್ ಮಾಡ್ತಾ ಇದ್ದೀನಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಮಗಳೆ. ಎಲ್ಲಿದ್ರು ಚೆನ್ನಾಗಿರು. ಓಕೆ, ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟೆ. ಆಕ್ಚುಲಿ ನನ್ನ ಮಗನ್ಗಿನ್ನ ಜಾಸ್ತಿ ನಾನು ಅವಳನ್ನು ಇಷ್ಟಪಡ್ತೀನಿ. ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ, ಅದೇನೋ ಗೊತ್ತಿಲ್ಲ. ಓಕೆ ಓಕೆ, ತುಂಬ ಮಿಸ್ ಮಾಡ್ಕೊತ ಇದ್ದೀವಿ. ಓಕೆ, ಇವಾಗ ಬನ್ನಿ ಸಾಕು, ನನಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ತುಂಬ ದುಃಖ ಜಾಸ್ತಿ ಆಗ್ತಿರುತ್ತೆ. ಬನ್ನಿ, ಕಿಚನ್ಗೆ ಕರ್ಕೊಂಡು ಹೋಗ್ತೀನಿ. ಆದ್ರಿಂದ ನನಗೆ ಎಲ್ಲರೂ ಕೇಳ್ತಾ ಇದ್ರಿ ಒಂದೇ ಮಗು ನಾ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಒಬ್ಬನೇ ರಕ್ಷಿತ್, ಒಬ್ಬನೇ ಮಗ. ನನಗೆ 25 ಇಯರ್ಸ್ಗೆ ಹೈ ಬಿ ಪಿ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಒಂದೇ ಮಗು ಮಾಡ್ಕೊಂಡೆ. ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು ಬೇಡ ಇನ್ನೊಂದು ಮಗು ಮಾಡ್ಕೊಳ್ಳೋದು ಬೇಡ, ನನಗೆ ಹೈ ಬಿ ಪಿ ಇರೋದ್ರಿಂದ, ಅಂದರೆ
ಆದರೂ ಪ್ರೆಗ್ನೆಂಟ್ ಆಗಿದ್ದೆ. ಸೊ ಬಿ ಪಿ ತುಂಬ ಹೈ ಹೋಗ್ಬಿಟ್ಟಿತ್ತು, 2 ಮಂತ್ಸ್ ಪ್ರೆಗ್ನೆನ್ಸಿಗೆ ತುಂಬ ಬಿ ಪಿ ಹೈ ಹೋಗ್ಬಿಟ್ಟಿತ್ತು. ಆದ್ರಿಂದ ಡಾಕ್ಟರ್ ಹೇಳಿದ್ರು, ಬೇಡ ನಿಂಗೆ ತುಂಬ ಹೈ ಬಿ ಪಿ ಇದೆ, ಮುಂದೆ ಇಲ್ಲ ನಿನಗೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅಬಾರ್ಷನ್ ಮಾಡಿಸಿದ್ವಿ. ಸೊ ಆ ದುಃಖನೂ ಒಂದಿದೆ. ಸೊ ಅದಕ್ಕೋಸ್ಕರ ನಮಗೆ ಯಾರೇ ಹೆಣ್ಮಕ್ಳು ನೋಡಿದ್ರು ತುಂಬ ದುಃಖ ಆಗುತ್ತೆ, ನಮಗೊಂದು ಹೆಣ್ಮಗು ಇರಬೇಕಾಗಿತ್ತು ಅಂತ. ನಾವು ಅದಕ್ಕೆ ಅನ್ಕೊಂತೀವಿ, ಹೆಣ್ಮಗು ನನ್ನ ಮಗುಗೂ ಅಷ್ಟೇ, ಇನ್ನೊಂದು ಮಗು ಅಂದ್ರೆ ಮಕ್ಕಳು ಅಂದರೆ ತುಂಬ ಇಷ್ಟ ಅವನಿಗೆ. ಆದರೆ ದೇವ್ರು ನಮಗೆ ಹೀಗೆ ಸಾಕು, ಅವನೊಬ್ಬನೇ ಇದ್ದಾನೆ ಅಂದ್ಬಿಟ್ಟು ಅದೇ ಬೇರೆ ಹೆಣ್ಮಕ್ಳನ್ನ ನಮ್ಮ ಹೆಣ್ಮಕ್ಳು ಅನ್ನೋ ಥರನೇ ನಾವು ಪ್ರೀತಿ ಮಾಡ್ತೀವಿ, ತುಂಬ ಇಷ್ಟ. ಹಾಗೆ ಅವಳು ನನ್ನ ಮಗಳೇ, ಓಕೆ, ಯಾಕೋ ನನಗೆ ಗೊತ್ತಿಲ್ಲ ತುಂಬ ಎಮೋಷ್ನಲ್ ಆಗ್ಬಿಟ್ಟೆ. ಸೊ ಎಲ್ಲರೂ ಹೇಳ್ತಾ ಇರ್ತೀರಾ ಕಮೆಂಟ್ನಲ್ಲಿ, ರಕ್ಷಿತ್ ತುಂಬ ಕ್ಯೂಟ್ ಆಗಿದ್ದಾನೆ, ಟ್ಯಾಲೆಂಟೆಡ್ ಬಾಯ್ ಅಂತ ಹೇಳ್ಬಿಟ್ಟು ಅವನು ತುಂಬ ಮಿಸ್ ಮಾಡ್ಕೊತಿರ್ತಾನೆ. ಅಂದರೆ ನಂಗೆ ಇನ್ನೊಂದು ಮಗು, ಅಮ್ಮ ನನಗೆ ತಮ್ಮ ಇಲ್ಲ ತಂಗಿ ಯಾರಾದರೂ ಇರಬೇಕಾಗಿತ್ತು ಅಂತ ನಾವು ಅನ್ಕೊತಾ ಇರ್ತೀವಿ, ಇನ್ನೊಂದು ಮಗು ಇರಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಆದರೆ ನಂಗೆ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಹೀಗೆ ಎಲ್ರಿಗೂ ನಾವು ರೀಸನ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಆರೋಗ್ಯನೂ ಮೇಯ್ನ್ ಅಲ್ವಾ, ಆದ್ರಿಂದ ಅದಷ್ಟೇ ಅಳಬಾರ್ದು, ಆ್ಯಕ್ಚುಲಿ ಹ್ಯಾಪಿ ಆಗಿರಬೇಕು. ಗೊತ್ತಿಲ್ಲ ಹಾಗೇನೆ ಅದು ಎಮೋಷ್ನಲ್ ಆಗಿಬಿಟ್ಟೆ, ಸಾರಿ. ಬನ್ನಿ, ನಾನು ಅಡುಗೆ ಇನ್ನೂ ಮಾಡಿಲ್ಲ ಏನೂ, ಇವಾಗ ಸ್ಟಾರ್ಟ್ ಮಾಡಬೇಕು. ಏನು ಅಡುಗೆ ಆಗ್ಲಕಾಯಿ ತಂದಿದ್ದಾರೆ, ಸಂಕಷ್ಟ ಚತುರ್ಥಿ ಇರೋದ್ರಿಂದ ನಾನ್ ವೆಜ್ ತಿನ್ನಲ್ಲ. ಆಗ್ಲಕಾಯಿ ತಂದಿದ್ದಾರೆ, ಆಗ್ಲಕಾಯಿ ಪಲ್ಯ ಇಲ್ಲ ಪನ್ನೀರ್ ಗ್ರೇವಿ ಏನಾದ್ರು ಮಾಡೋಣ ಅಂತ ಏನೋ ಅನ್ಕೊಂಡೆ. ಎಮೋಷನ್ ಮಾತಾಡ್ತಾ ಮಾತಾಡ್ತಾ ನನಗೆ ಇವಾಗ ಎಲ್ಲ ಮರ್ತೋದಂಗೆ ಆಗ್ತಾಯಿದೆ. ಸೊ ಬನ್ನಿ, ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಯಾವುದಾದ್ರೂ ಸ್ವೀಟ್ ಮಾಡಿಬಿಟ್ಟು ಅವರಿಬ್ರಿಗೆ ಕೊಡಬೇಕು. ಹಾಗೆ ಅಡುಗೆನೂ ಏನಾದರೂ ಸಿಂಪಲಾಗಿ ಒಂದು ಮಾಡ್ತೀನಿ, ಅಡುಗೆ ಮಾಡ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಗ್ಗೆ ನಾರ್ಮಲಾಗಿ ತಿಂಡಿ ಟಿಫನ್ ದೋಸೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಸೊ ಬೆಂಡೆಕಾಯಿ ಪಲ್ಯನ ರಕ್ಷಿತ್ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ. ಸಿಂಪಲ್ ಬೆಂಡೆಕಾಯಿ ಪಲ್ಯ ಹೋಟೆಲ್ನಲ್ಲಿ ಹೇಗೆ ಮಾಡ್ತೀನಿ ಬೆಂಡೆಕಾಯಿ ಪಲ್ಯ, ಅದೇ ಥರ ಮಾಡಿದ್ದೆ, ಸಿಂಪಲಾಗಿ ಮಾಡಿದ್ದೆ. ನೆನ್ನೆ ದಾಲ್ ಮಾಡಿದ್ದೆ, ಸೊ ಅಂದರೆ ತಿಳಿ ಸಾರು ದಾಲ್ ಟೈಪ್ ಮಾಡಿದ್ದೆ ಸ್ವಲ್ಪ ಗಟ್ಟಿಗೆ, ಅದ್ರ ಜೊತೆಗೇನೆ ಕಾಂಬಿನೇಷನ್ ಬೆಳಗ್ಗೆ ಆಯಿತು. ಸೊ ಅದು ಕೂಡ ನಿಮಗೆ ಬೆಳಗ್ಗೆಯಿಂದ ವಾಚ್ ಮಾಡಿದ್ದೀರಾ ಅನ್ಸುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಮನೆಗೆ ಹೋಗೋಣ. ಯಜಮಾನ್ರು ಮುಸ್ಕಿನ ಜೋಳ ಬೇಯಿಸಿಟ್ಟಿದ್ದಾರೆ. ಸೊ ಈಗ ಕಾರ್ನ್ನ, ಸ್ವೀಟ್ ಕಾರ್ನ್ನ ಈ ಥರ ಬೇಯಿಸಿಟ್ಟಿದ್ದಾರೆ. ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಮತ್ತು ಬಟರ್ ಹಾಕ್ಬಿಟ್ಟು ಅವ್ರಿಗೆ ಕೊಡಬೇಕು. ಸೊ ನನ್ನಲ್ಲಿ ಎಮೋಷ್ನಲ್ ಆಗ್ತಾ ಹೋದೆ, ಅವ್ರ ಪಾಪ ಬಂದು ಅವರಾಗೆ ಬಂದು ಮಾಡ್ಕೊಂಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ನಾನು ತುಂಬ ಎಮೋಷ್ನಲ್ ಆದಾಗ ಯಾರೂ ನನ್ನ ಹತ್ರ ಬರಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ಇನ್ನೂ ಜಾಸ್ತಿ ಎಮೋಷ್ನಲ್ ಆಗಿಬಿಡ್ತೀನಿ, ಅದಕ್ಕೋಸ್ಕರ ಯಾರೂ ನನ್ನ ಹತ್ರ ಬರೋದಿಲ್ಲ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಬನ್ನಿ, ಅವ್ರಿಗೆ ಅದನ್ನು ಕೊಟ್ಬಿಟ್ಟು ನಾನು ನೆಕ್ಸ್ಟು ನಾನು ಸ್ವೀಟ್ ಮಾಡೋದನ್ನ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿವಾಗ ಒಂದು ಸಿಂಪಲಾಗಿರೋ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ ಅಂದರೆ ಸಿಂಪಲ್, 3 ಇಂಗ್ರೀಡಿಯೆಂಟ್ಸ್ ಹಾಕೋದು. ಸೊ ನೋಡಿ, ಫಸ್ಟಿಗೆ ನಾನು ಒಂದು ಪ್ಯಾನ್ನಲ್ಲಿ ಮಿಲ್ಕ್ ಪೌಡರ್ ಹಾಕಿದ್ದೀನಿ, ಒಂದು 2 ಪ್ಯಾಕೆಟ್ ಮಿಲ್ಕ್ ಪೌಡರ್, ಅದು ಐ ಥಿಂಕ್ 100 ಗ್ರಾಮ್ ಅನಿಸುತ್ತೆ. ಸೊ ಒಂದು ಬೌಲಷ್ಟು ಅಂದ್ಕೊಳ್ಳಿ ಮಿಲ್ಕ್ ಪೌಡರ್, ನೀವು ಎಷ್ಟು ಜನ ಇದ್ದೀರಾ ಮನೆಯಲ್ಲಿ ಅದ್ರ ಪ್ರಕಾರ ನೀವು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಹಾಲಾದರೂ ಗಟ್ಟಿ ಹಾಲಾದರೂ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ಫಸ್ಟ್ ನಾನು ಹಾಲು ಪೌಡರ್ ಹಾಕ್ಬಿಟ್ಟು ಅದಕ್ಕೆ ನೀರು ಆ್ಯಡ್ ಮಾಡಿ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿನಲ್ಲಿನೇ ಅದನ್ನು ಹಾಗೆ ಬಿಸಿ ಕುದಿಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅದು. ಸೊ ನಾನಿವತ್ತು ರೆಸಿಪಿ ತೋರಿಸ್ತಾ ಇರೋದು ಕಲಾಕನ್. ಎಲ್ರಿಗೂ ಗೊತ್ತಿರುತ್ತೆ ಕಲಾಕನ್ ಅಂದರೆ ತುಂಬ ಹಾಲಿನಿಂದ ಮಾಡೋದು. ಇವಾಗ ನಾನು ಅದಕ್ಕೆ ಪನ್ನೀರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಅಮೂಲ್ ಪನ್ನೀರ್ ಕ್ಯೂಬ್ಸ್ ಬರೋದದು. ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡರ್ ಥರ ಮಾಡಿಬಿಟ್ಟು ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೀವು, ನಾನು ಲಾಸ್ಟ್ ಬ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೀನಿ, ಹಾಲನ್ನ ಬಿಸಿ ಇಟ್ಬಿಟ್ಟು ಅದನ್ನು ಸ್ವಲ್ಪ ವಿನಿಗರ್ ಇಲ್ಲ ಅಂದರೆ ಲೆಮನ್ ಹಾಕ್ಬಿಟ್ಟು ಹಾಲನ್ನ ಒಡೆದಾದ್ಮೇಲೆ ಅದನ್ನು ಸೋಸ್ಬಿಟ್ಟು ಬೇಕಾದ ಆ ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಇದನ್ನು ಹಾಗೆ ಸ್ವಲ್ಪ ಪನ್ನೀರ್ ಹಾಕ್ಬಿಟ್ಟು ತಿರುಗ್ತಾ ಇದ್ದೀನಿ. ಇವಾಗ ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 3 ಟೇಬಲ್ಸ್ಪೂನ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್. ಸೊ ನಾನು ಇದಕ್ಕೆ ಶುಗರ್ ಆ್ಯಡ್ ಮಾಡ್ತಾ ಇಲ್ಲ. ಶುಗರ್ ಆ್ಯಡ್ ಮಾಡ್ತೀನಿ ಅಂತ ಹೇಳೋರು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು, ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಶುಗರ್ ಆ್ಯಡ್ ಮಾಡ್ತಾ ಇಲ್ಲ, ಇದರಲ್ಲೇ ಶುಗರ್ ಕಂಟೆಂಟ್ ಇರೋದ್ರಿಂದ ನಾನು ಅದರಿಂದ ಅದನ್ನು ಶುಗರ್ ಆ್ಯಡ್ ಮಾಡ್ತಾ ಇಲ್ಲ. ಕಲಾಕಂದ್ ತುಂಬ ಸ್ವೀಟ್ ಇದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಲೈಟಾಗಿದ್ದರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಇದು ಮಾತ್ರ ಹಾಕಿರೋದು. ಇವಾಗ ನೋಡಿ, ಅದನ್ನು ಹಾಗೆ ತಿರುತ್ತಾನೆ ಇದ್ದೀನಿ, ಚೆನ್ನಾಗಿ ಅದು ಕುದಿಬೇಕು. ಹಾಗೆ ಕುದಿತಾ ಕುದಿತಾ
ಫುಲ್ ಗಟ್ಟಿ ಆಗ್ತಾ ಬರುತ್ತೆ ಅದು ನೋಡಿ ಯಾವ ಕನ್ಸಿಸ್ಟೆನ್ಸಿಗೆ ಅದು ಬರ್ತಾ ಹೋಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಅದನ್ನು ತಿರುತ್ತಾನೇ ಇದ್ದೀನಿ ಇವಾಗ ಸ್ವಲ್ಪ ಅದಕ್ಕೆ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಅಷ್ಟೇ ಬೇರೆ ಇದಕ್ಕೆ ಇನ್ನೇನು ತುಪ್ಪ ಆಗಲಿ ಬೇರೆ ಏನೂ ಆ್ಯಡ್ ಮಾಡೋಂಗಿಲ್ಲ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಸೊ ಇದನ್ನು ನೀವು ಹಾಲು ಹೊಂದಿದ್ರೆ ಸಾಕು ಒಂದು ಲೀಟ್ರ್ ಹಾಲಿದ್ರೆ ನೀವು ಒಂದು ಲೀಟ್ರ್ ಹಾಲಲ್ಲಿ ಮುಕ್ಕಾಲು ಲೀಟ್ರಷ್ಟು ಹಾಲನ್ನ ಪನ್ನೀರ್ ಥರ ಮಾಡ್ಕೊಂಬಿಟ್ಟು ನೀವೊಂದು ಕಾಲು ಲೀಟ್ರು ಹಾಲಿಗೆ ಆ ಪನ್ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೊ ಇದನ್ನು ಈಸಿಯಾಗಿ ಮಾಡ್ಬೋದು ಸೊ ಟ್ರೈ ಮಾಡಿ ಈ ರೆಸಿಪಿನ ನೀವು ತುಂಬ ಸಿಂಪಲ್ ರೆಸಿಪಿ ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಮತ್ತು ನನಗೂ ಕೂಡ ತುಂಬ ಇಷ್ಟ ನಾವು ಆ್ಯಕ್ಚುಲಿ ಆಶಾ ಸ್ವೀಟ್ಸಲ್ಲಿ ತರೋ ಕಲಾಕನ್ ತುಂಬ ಇಷ್ಟಪಡ್ತೀವಿ ಇವಾಗ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು ಎಲ್ಲೋ ಸ್ವೀಟ್ಸ್ ಅಂಗಡಿಗಳಿಗೆ ಹೋಗದೆ ಇರೋದಕ್ಕೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಆಗಲೇ ಒಂದು 3 ಮಂತ್ಸ್ ಆಗೋಯ್ತು ಅದಕ್ಕೋಸ್ಕರ ನಾನೇ ಇವತ್ತು ಮನೆಯಲ್ಲಿ ಮದರ್ಸ್ ಡೇ ಆಗಿರೋದ್ರಿಂದ ನಾನೇ ಇವತ್ತು ಈ ರೆಸಿಪಿನ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಓಕೆ ಇವಾಗ ನೋಡಿ ಇದು ರೆಡಿಯಾಗಿದೆ ಈ ರೀತಿ ಗಟ್ಟಿಯಾಗಿದೆ ಇವಾಗ ನಾನು ಅದನ್ನು ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ಈ ರೀತಿ ಫುಲ್ ಗಟ್ಟಿ ಆದಮೇಲೆ ಒಂದು ಪ್ಲೇಟಿಗೆ ನಾನು ಅದನ್ನು ಏನು ಇವಾಗ ಈ ಪನ್ನೀರ್ದು ಇದಿದೆ ಅದನ್ನು ಫುಲ್ಲು ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟು ಅದನ್ನು ಒಂದು ಫ್ಲ್ಯಾಟಾಗಿ ಒಂದು ಸೈಡ್ಗಾದಂಗೆ ಪೀಸಸ್ ಅಂದರೆ ಈ ಮೈಸೂರು ಪಾಕ್ ಪೀಸಸ್ ಮಾಡ್ತೀವಲ್ಲ ಆ ರೀತಿ ಪೀಸಸ್ ಮಾಡೋ ಥರ ನಾನು ಎಲ್ಲ ಒಂದು ಕಡೆ ಸೈಡಿಗೆ ಅದನ್ನು ಫ್ಲ್ಯಾಟಾಗಿ ಇದು ಮಾಡ್ತಾ ಇದ್ದೀನಿ ಸೊ ನೋಡಿ ಹಾಗೆ ನೋಡಿ ಇವಾಗ ಈ ರೀತಿ ಒಂದು ಸೈಡಿಗಾದಾಗ ನಾನೆಲ್ಲ ಫ್ಲ್ಯಾಟ್ ಆಗಂಗೆ ಇದು ಮಾಡಿಬಿಟ್ಟು ಸೊ ಇವಾಗ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಪಿಸ್ತಾ ಬಾದಾಮ್ ಗೋಡಂಬಿ ಇದನ್ನು ಸ್ವಲ್ಪ ಪುಡಿ ಪುಡಿ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಒಂದು ಸ್ವಲ್ಪ ಅಂದರೆ ಫುಲ್ ತಣ್ಣಗಾದಮೇಲೆ ಅದು ಪೀಸಸ್ ತೆಗಿಬೋದು ಅದಕ್ಕೂ ಮುಂಚೆ ಒಂದು ಮೀಡಿಯಮ್ ಬಣ್ಣಕ್ಕೆ ಆಗುವಾಗ ನಾನು ಅದನ್ನು ಸ್ಲೈಸಸ್ ಥರ ಕಟ್ ಮಾಡ್ತೀನಿ ನೈಟ್ಗೆ ನಾನು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಹಾಗಲಕಾಯಿ ಪಲ್ಯ ಮಾಡಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇವತ್ತು ಹಸಿ ಬಟಾಣಿ ತಂದಿದ್ರು ಯಜಮಾನರು ಸೊ ಹಸಿ ಬಟಾಣಿ ಹಾಕ್ಬಿಟ್ಟು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಈ ಸಿಂಪಲಾಗಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಕಡಲೆಬೇಳೆ ಹಾಕಿ ನಾನು ಒಂದು ಈರುಳ್ಳಿ ಹಾಕ್ಬಿಟ್ಟು ಹಸಿ ಬಟಾಣಿ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಫುಲ್ ಒಗ್ಗರಣೆ ಕೊಡ್ತಾ ಇದ್ದೀನಿ ಅದಕ್ಕೆ ಹಾಗಲಕಾಯಿನ ಈ ರೀತಿ ಸ್ಲೈಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಗಲಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟು ಎಣ್ಣೆನಲ್ಲಿ ಹಾಗಲಕಾಯಿನ ಫ್ರೈ ಮಾಡಿಬಿಡ್ತೀನಿ ಫಸ್ಟು ಒಂದು ಸ್ವಲ್ಪ ಆ ಎಣ್ಣೆನಲ್ಲೇ ಆ ಕಹಿ ಎಲ್ಲ ಹೋಗಬೇಕು ಹಾಗಲಕಾಯಿ ಅಂದರೆ ಕಹಿ ಅಲ್ವಾ ಅದಕ್ಕೋಸ್ಕರ ಸೊ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಹಾಗೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ತೀನಿ ಈರುಳ್ಳಿ ಜೊತೆ ಎಣ್ಣೆ ಜೊತೆ ಆಮೇಲೆ ನಾನು ಇದಕ್ಕೆ ಒಂದು 2 ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ತುರಿ ಸಾಂಬಾರು ಪೌಡರ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿಬಿಟ್ಟು ನಾನು ಅದನ್ನು ಬೇಯಲಿಕ್ಕೆ ಬಿಡ್ತೀನಿ ಇವಾಗ ಅದಲ್ಲಿ ರೆಡಿ ಆಗ್ತಾ ಇದೆ ಇವಾಗ ಸ್ವಲ್ಪ ಇದು ಮೀಡಿಯಮ್ ತಣ್ಣಗಾಗಿದೆ ಇವಾಗ ಸ್ಲೈಸಸ್ ಆಗಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಇನ್ನೂ ತಣ್ಣಗಾಗಿಲ್ಲ ಇನ್ನೂ ತೆಳುಗೆ ಇದೆ ಸೊ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ಲೈಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಸೊ ನಮ್ಮನೆ ಮದರ್ಸ್ ಡೇ ಸ್ಪೆಷಲ್ ಇದೆ ಅಂತ ಹೇಳ್ಬೋದು ಸ್ವೀಟ್ಸ್ ಇವತ್ತು ಮನೆಯಲ್ಲಿ ಮಾಡಿರೋದು ಇವಾಗ ನೋಡಿ ನಾನು ಟೊಮೊಟೊ ಕಾಯ್ತುರಿ ಎಲ್ಲ ಆ್ಯಡ್ ಮಾಡಿಬಿಟ್ಟು ಸೊ ಅದೆಲ್ಲ ಪಲ್ಯ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೈಟ್ಗೆ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಪಲ್ಯ ರೆಡಿ ಮಾಡ್ತಾ ಇರೋದು ಈ ಕಡೆ ಟೊಮೊಟೊ ಸಾರ್ ಈ ರೆಸಿಪಿನೂ ಕೂಡ ನಿಮಗೆ ಸಿಂಪಲಾಗಿ ಬೇಗ ಫಟಾಫಟ ಅಂತ ಹೇಗೆ ಟೊಮೊಟೊ ಸಾಂಬಾರು ಮಾಡ್ಬೋದು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದು ಕೂಡ ಸಿಂಪಲಾಗಿ ಹೇಳ್ಬಿಡ್ತೀನಿ ಟೊಮೊಟೊ ಸಾಂಬಾರ್ ಟೊಮೊಟೊ ಮತ್ತು ಸ್ವಲ್ಪ ಸಾಂಬಾರು ಪೌಡರ್ನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಈರುಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಬಿಟ್ಟು ಟೊಮೊಟೊ ಪೇಸ್ಟ್ ಮತ್ತು ಸಾಂಬಾರು ಪೌಡರ್ ಹಾಕಿರೋದನ್ನ ರುಬ್ಬಿರೋದನ್ನ ಇದಕ್ಕೆ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಯಲ್ಲಿ ಒಗ್ಗರಣೆಗೆ ಒಂದೆರಡು ಬೆಳ್ಳುಳ್ಳಿ ಒಂದೆರಡರಿಂದ 3 ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕಿದ್ದೀನಿ ಸ್ವಲ್ಪ ಕಾಯಿತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೊ ಸಾಂಬಾರು ಕೂಡ ಅಂದರೆ ಟೊಮೊಟೊ ಸಾಂಬಾರ್ ರೆಡಿ ಆಗಿರುತ್ತೆ ಸೊ ತುಂಬ ಜನ ಇಷ್ಟಪಟ್ಟರೆ ಲಾಸ್ಟ್ ಟೈಮ್ ತುಂಬ ಜನ ವ್ಯೂವರ್ಸ್ ನಾವು ಟ್ರೈ ಮಾಡಿದ್ವಿ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು ಅಂತ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋಸ್ ಕಳಿಸಿದ್ರಿ ತುಂಬ ಖುಷಿಯಾಯಿತು ಸೊ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನಾನು ಇವಾಗ ಅದು ಸ್ಲೈಸಸ್ ಹೇಗೆ ಬರ್ತಾ ಇದೆ ಅಂದ್ಬಿಟ್ಟು ಕಲಾಕನ್ ಇದು ನೀವು ಸ್ಲೈಸಸ್ ಆಗೂ ಮಾಡ್ಬೋದು ಇಲ್ಲ ಅಂತಂದರೆ ಹಾಗೇನೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರತ್ತೆ ಸೊ ಬಿಸಿ ಇರೋದಕ್ಕಿಂತ ತಣ್ಣಗಾದ್ಮೇಲೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ
ಇವಾಗ ಸ್ವೀಟ್ಸ್ ಕೂಡ ಒಂದು ಕಡೆ ಮಾಡಿ ರೆಡಿ ಮಾಡಿಟ್ಟೆ. ಹಾಗಲಕಾಯಿ ಪಲ್ಯನೂ ರೆಡಿ ಮಾಡಿದೆ, ಟೊಮೊಟೊ ಸಾರು ಕೂಡ ಆಯಿತು, ರೈಸ್ ಕೂಡ ಮಾಡಿದ್ದೆ. ಇವಾಗ ರಕ್ಷಿತ್ ಅಂದರೆ ಸೈಡ್ಗೆ ನಾವು ನೆಂಚ್ಕೊಳ್ಳೋಕ್ಕೆ ಏನೂ ಇರಲಿಲ್ಲ, ಸೊ ಅದಕ್ಕೆ ರಕ್ಷಿತ್ ನನಗೆ ಬೋಂಡಾ ಬೇಕು ಅಂತ ಕೇಳ್ದ. ಅದಕ್ಕೋಸ್ಕರ ಸಿಂಪಲಾಗಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂಚೂರು ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಅಡುಗೆ ಸೋಡಾ ಹಾಕ್ಬಿಟ್ಟು ನಾನು ಬೋಂಡಾ ಮಾಡ್ತಾಯಿದ್ದೀನಿ, ಅಂದರೆ ರೈಸ್ ಟೊಮೊಟೊ ಸಾರಿಗೆ. ಹಾಗಲಕಾಯಿ ಪಲ್ಯಗೆ ಜೊತೆಗೆ ನಾನು ಚಪಾತಿ ಮಾಡಬೇಕಾಯ್ತು. ಹಸ್ಬೆಂಡ್ ಬೇಡ ನನಗೆ ಮಾರ್ನಿಂಗ್ ಚಪಾತಿ ಮಾಡಿಕೊಡು ಅಂತ ಹೇಳಿದ್ರು, ಆದ್ದರಿಂದ ನಾನು ಪಲ್ಯ ಬೆಳಗ್ಗೆಗೇ ಮಾಡಿ ಇವಾಗಲೇ ರೆಡಿ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ರೈಸ್ ಮತ್ತು ಬೋಂಡಾ ಜೊತೆಗೆ ಟೊಮೊಟೊ ಸಾಂಬಾರ್ ರೆಡಿ ಮಾಡಿದ್ದೀನಿ. ಸೊ ಇದು ಅಷ್ಟೇ, ತುಂಬ ಕ್ರಿಸ್ಪಿಯಾಗಿತ್ತು. ನಾನು ಏನೇ ಅಡುಗೆ ಮಾಡೋಕ್ಕಿಡಿತು ಅಂತ ಹೇಳಿದ್ರೆ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳಲ್ಲ, ಬೇಗ ಬೇಗ ಮಾಡಿಬಿಡ್ತೀನಿ, ಬೇಗ ಬೇಗ ಆಗಬೇಕು. ಮತ್ತು ಮನೆಯಲ್ಲಿ ಏನಿರುತ್ತೆ ಅದರಲ್ಲೇ ಆದಷ್ಟು ಮಾಡಲಿಕ್ಕೆ ನಾನು ರೆಸಿಪೀಸ್ನ ಟ್ರೈ ಮಾಡ್ತೀನಿ. ಇದಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು, ಅಯ್ಯೋ ಇದಿಲ್ಲ ಅದು ಮಾಡೋಕ್ಕಾಗಲ್ಲ, ಅಂಗಡಿಯಿಂದನೇ ತರಬೇಕು, ಶಾಪಿಂದ, ಆ ಥರ ಎಲ್ಲ ಕೂತ್ಕೊಳ್ಳಲ್ಲ. ಏನಿರುತ್ತೆ ಅದನ್ನು ಮಾಡಿಬಿಟ್ಟು ಅದರಲ್ಲೇ ರುಚಿ ರುಚಿಯಾಗಿ ಮಾಡಿ ತಿನ್ನಲಿಕ್ಕೆ ಟ್ರೈ ಮಾಡ್ತೀವಿ ನಾವು. ಸೊ ಇವಾಗ ನೈಟ್ ಊಟ ಈ ರೀತಿ ಇತ್ತು, ಸಿಂಪಲಾಗಿ ಬಿಸಿ ಬಿಸಿ ಸಾಂಬಾರ್, ಬಿಸಿ ಬಿಸಿ ಟೊಮೊಟೊ ಸಾಂಬಾರ್, ಬಿಸಿ ಬಿಸಿ ರೈಸ್, ಮತ್ತು ಬಿಸಿ ಬಿಸಿ ಬೋಂಡಾ ಆರ್ ಪಕೋಡ ಏನಾದರೂ ಅನ್ಬೋದು. ಸೊ ರಕ್ಷಿತಿಗೆ ಏನಾದರೂ ಸೈಡ್ಗೆ ಇತ್ತು ಅಂದ್ರೇ ಅವ್ನು ನೀಟಾಗಿ ಊಟ ಮಾಡೋದು, ಇಲ್ಲ ಅಂತಂದರೆ ಅವ್ನು ಊಟನೇ ಮಾಡೋಲ್ಲ. ಸೊ ಹೀಗೆ ನೀವು ನನಗೆ ಕೂಡ ಮಾಡ್ಕೊಡ್ಬೇಕು ಇವತ್ತು. ಆಕ್ಚುಲಿ ನಾನು ನೀವೇ ಮಾಡ್ಕೊಡ್ತಾ ಇದ್ದೀನಿ, ಮ್ಯೂಟ್ ಮಾಡ್ಬಿಡಿ. ಅದು ಸೌಂಡ್ ಜಾಸ್ತಿ ಕೇಳಿಸುತ್ತೆ, ಮ್ಯೂಟ್ ಮಾಡ್ಬಿಡಿ. ಕಲಾಕನ್ ಶುಗರ್ ಹಾಕಿಲ್ಲ ನಾನು, ಬರೀ ಕಂಡೆನ್ಸ್ ಸಾಸ್ ನೋಡಿ ಹೇಗಿದೆ, ಫಿಶ್ ತರ ಬಿಡಿದೆ ನೋಡಿ, ನೀನೇ ಊಟ ಮಾಡ ನಂಗೆ, ಆಮೇಲೆ ಊಟ ಮಾಡ್ತೀನಿ. ಊಟ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಊಟ ಮಾಡ್ಬೇಕು ಇವಾಗ. ಸೊ ಫಿಲಮ್ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ಚೆಕ್ ಮಾಡ್ತಾ ಇದಾರೆ ಯಾವ ಚೆನ್ನಾಗಿದೆ ಫಿಲಮ್ ಅಂತ ಹೇಳ್ಬಿಟ್ಟು. ನಾನು ನೋಡಿ ಊಟ ಮಾಡು ಅಂದರೆ ಇವತ್ತು ರೈಸ್ ಕಮ್ಮಿ ಹಾಕ್ಬಿಟ್ಟು, ಅವ್ನ ಫೇವ್ರೆಟ್ ಇದು ಏನು ಬೋಂಡಾ, ಅದು ಸಾಸ್ತು ಕೂಡ ರೆಡಿ ಮಾಡ್ಕೊಬಂದಿದ್ದಾನೆ, ಆದರೆ ಊಟ ಮಾಡಲ್ವಂತೆ, ನಾನೇ ಮಾಡಿಸ್ಬೇಕಂತೆ. ಇಲ್ಲ ಇವತ್ತು ನೀನೇ ಮಾಡಪ್ಪ ಅಂತ ಹೇಳಿದ್ರೆ ಇಲ್ಲ ಮಾಡಲ್ಲ ಅಂತ ಮುನಿಸ್ಕೊಂಡು ಕೂತಿದ್ದಾನೆ ನೋಡಿ, ಅಷ್ಟಕ್ಕೇ ಮುನಿಸ್ಕೊಂಡು ಕೂತ್ಕೊಂಡಿದ್ದಾನೆ. ಸೊ ಏನು ಮಾಡೋದು ಈ ಥರ ಮಕ್ಕಳಿಗೆ, ಅದಕ್ಕೆ ಇವಾಗ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡ್ತೀನಿ. ಓಕೆ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಮತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪೀಸ್ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಞೂ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.